subscribe now and press the bell icon. Never miss an update. ಮಣಿಪಾಲ್ ಕಿಚನ್ಗೆ ಎಲ್ಲರಿಗೆ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತಿನ ವಿಶೇಷ ಮೆಂತ್ಯ ಸೊಪ್ಪಿನ ಒಂದು ಸಿಂಪಲ್ ಬಾತು. ಅದನ್ನು ನೋಡಿ ಸರ್ವ್ ಮಾಡಿಬಿಟ್ಟು ಸಲಾಡ್ ಜೊತೆ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ. ಇವಾಗ ನೋಡಿ ಅದನ್ನು ಒಂದು ಬೌಲ್ಗೆ ಹಾಕಿಟ್ಟಿರೋದು ತೋರಿಸ್ತಾ ಇದ್ದೀನಿ. ಅದು ಪೂರ ಕಂಪ್ಲೀಟ್ ಆದಮೇಲೆ ಮೆಂತ್ಯ ಬಾತ್ನ ಬೌಲಲ್ಲಿ ಹಾಕೋ ತೋರಿಸ್ತಾ ಇದ್ದೀನಿ. ಏನೆಲ್ಲ ಬೇಕು ಅಂತ ನೋಡೋಣ. ಅದಕ್ಕೆ ನೋಡಿ ಈಗ ಸಾಸಿವೆ, ಜೀರಿಗೆ, ಸ್ವಲ್ಪ ಗೋಡಂಬಿ ಮತ್ತು ಒಂಚೂರು ಅರಿಶಿನ ಪುಡಿ, ಇದೆಲ್ಲ ಒಗ್ಗರಣೆ ಇದೆ ಇಂಗ್ರೀಡಿಯೆಂಟ್ಸು. ಹಾಗೆ ಫ್ರೋಜನ್ ಪೀಸು, ಕ್ಯಾರೆಟು, ಲಿಂಬೆಹಣ್ಣು ಮತ್ತು ಉಪ್ಪು. ಮಸಾಲೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ. ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ ವಾಶ್ ಮಾಡಿ. ಹಾಗೆ ಸ್ವಲ್ಪ ಹಿಂಗು ಪುಡಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟು, ಅದಕ್ಕೆ ಬೇಕಾಗಿರೋದೆ ಎಲ್ಲ ಮನೇಲಿರೋದೆ. ಈಗ 2 ಟೇಬಲ್ ಸ್ಪೂನು ಎಣ್ಣೆನ ಒಂದು ಪ್ಯಾನಿಗೆ ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿಡಿ. ಅದು ಕಾಯತ್ಲು ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ನೋಡಿ ಇವಾಗ ಚಟಪಟ ಅಂತ ಇದೆ, ಎಣ್ಣೆ ಕಾದಿತ್ತಲ್ವ. ಈಗ ಅದಕ್ಕೆ ಹಾಗೇನೇ 1/2 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಎರಡು ಒಟ್ಟಿಗೆ ಚಟಪಟ ಆಗೋದು ಕಾಣುತ್ತಲ್ವಾ, ಎಷ್ಟು ಚೆನ್ನಾಗಿ ಚಟಪಟ ಆಗ್ತಾ ಇದೆ ನೋಡಿ. ಈಗ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ. ಈಗ ಒಂದು ಸತಿ ಜಸ್ಟ್ ಕೈ ಆಡಿಸ್ಕೊಳ್ತಾ ಇರಿ. ಆಗ ನೋಡಿ ಗೋಡಂಬಿ ಫ್ರೈ ಆಯಿತು, ಅದೂ ಚಟಪಟ ಆಯಿತು. ಈಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಈಗ ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಈಗ ಅದೆಲ್ಲ ಲೋ ಫ್ಲೇಮಲ್ಲೇ ಮಾಡಿ ಈಗ ಅದಕ್ಕೆ 1/2 ಕಪ್ಪು ಕಟ್ ಮಾಡಿರೋಂಥ ಕ್ಯಾರೆಟ್ಸ್ ಹಾಕಿ. ಹಾಗೆ 1/2 ಕಪ್ಪು ಫ್ರೋಜನ್ ಪೀಸ್ ಹಾಕ್ಕೊಳ್ಳಿ, ಗ್ರೀನ್ ಪೀಸ್, ಫ್ರೋಜನ್ ಪೀಸು. ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅದು ಎಣ್ಣೆ ಸೀಸನಿಂಗು ಎಲ್ಲ ಅದಕ್ಕೆ ಚೆನ್ನಾಗಿ ಕೋಟ್ ಆಗಲಿ. ನಾವು ಹಾಕಿರೋ ಒಗ್ಗರಣೆ ಎಲ್ಲ ಆ ವೆಜಿಟೇಬಲ್ಸ್ಗೆಲ್ಲ ಚೆನ್ನಾಗಿ ಕೋಟ್ ಆಗಬೇಕು ಅಲ್ವಾ. ಈಗ ಅದಕ್ಕೆ 2 ಚಿಟಕಿಯಷ್ಟು ಅರಿಶಿನ ಪುಡಿ ಪ್ರೋಟೋಕಾಲ್ ಹಾಕ್ಕೊಳ್ಳಿ, ಇಮ್ಯುನಿಟಿ ಬೂಸ್ಟಿಂಗ್ ಅಲ್ವೇ. ಈಗ ಅದನ್ನು ಕಂಬೈನ್ ಮಾಡ್ಕೊಳ್ಳಿ ಒಂದು ಸತಿ. ಇದೆಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಆಯ್ತಲ್ಲ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ. ಸ್ವಲ್ಪನಾದರೂ ಸಾಫ್ಟ್ ಆಗೋ ತನಕ, ತುಂಬ ಕುಕ್ ಆಗೋದು ಬೇಡ, ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 2 ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಹಾಗೆ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ತುಂಬ ಖಾರ ಇದೆ ಅದು, ನಮಗೆ ಖಾರನೇ ಆಯಿತು ಇದು ಬಾತು. ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಹೇಗೆ ಬೇಕು ಅಂತಂದ್ಬಿಟ್ಟು. ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಒಂಚೂರು ದಂಟುಗಳನ್ನು ಕೂಡ ಹಾಕಿದ್ದೀನಿ, ಯಾಕಂದರೆ ಒಳ್ಳೆಯದಲ್ವಾ, ಫ್ರೆಶ್ ಆಗಿದೆ. 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಮೀಡಿಯಂ ಕೋರ್ಸಾಗಿ ಪಲ್ಸ್ ಮಾಡ್ಬೋದು, ಬಟ್ ಆಗದೇ ಇದ್ದರೆ ಒಂಚೂರು ನೀರು ಹಾಕ್ಕೊಳ್ಳಿ. ನಾನು 1 ಟೀಸ್ಪೂನ್ ನೀರು ಹಾಕಿದ್ದೀನಿ. ಈಗ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಇಷ್ಟು ಕುಕ್ ಆದರೆ ಸಾಕು, ಚೆಕ್ ಮಾಡಿ. ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ನಾವು ಚಿತ್ರಾನ್ನ ಮಾಡಲ್ವಾ, ಹಾಗೆ ಇದು, ಬಟ್ ಮಸಾಲೆ ಹಾಕಿದ್ದೀನಿ ಅಷ್ಟೆ. ಈಗ ಕಟ್ ಮಾಡಿಟ್ಟಿರುವಂತಹ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ನೋಡಬೇಕಾದ್ರೆ 2 ಕಪ್ಪು ಅನಿಸುತ್ತೆ, ಅದು ಎಳೆಯದಲ್ವಾ, ಎಲ್ಲ ಈ ಥರ ಸ್ಕ್ವೀಸ್ ಆಗಿಬಿಟ್ಟು ಒಂಚೂರು ಕಮ್ಮಿ ಆಗ್ತಾ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ. ಈಗ ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಎಲ್ಲ ಸ್ಕ್ವೀಸ್ ಆಗಿಬಿಟ್ಟು ಇಷ್ಟೇ ಇಷ್ಟ ಆಗಿಬಿಡುತ್ತೆ. ನೋಡಬೇಕಾದ್ರೆ ಮಾತ್ರ ಅಷ್ಟು ಅನಿಸುತ್ತೆ ಅಷ್ಟೆ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡ್ಬೋದು. ಒಂದು 2 ಮಿನಿಟ್ಸ್ ಮಾಡಿದ್ರೆ ಸಾಕು, ಸ್ಕ್ವೀಸ್ ಆಗಿ ಬಂದ್ಬಿಡತ್ತೆ ನೋಡಿ. ಎಷ್ಟು ಚೆನ್ನಾಗಿ ಆಗಿಬಿಟ್ಟಿದೆ ಕಾಣತ್ತಲ್ವಾ, ಒಂಥರ ಮುದ್ದೆ ಆಗಿ ಬಂದ್ಬಿಡ್ತು ನೋಡಿ. ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಇದೆಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಮೀಡಿಯಂ ಫ್ಲೇಮ್ ಕೂಡ ಬೇಡ ಇದಕ್ಕೆ. ಈಗ ನಾವು ರುಬ್ಬಿಟ್ಟಿದ್ದ ಮಸಾಲೆ ನೋಡಿ, ಕೋರ್ಸಾಗಿ ರುಬ್ಬಿಟ್ಟಿದ್ದೀನಿ, ಒಂದು ಮುದ್ದೆ ಹಾಗೆ, ಒಂದು ಚಟ್ನಿ ಮುದ್ದೆ ಹಾಗೆ ಆಗಿದೆ, ಅದನ್ನು ಹಾಕ್ಕೊಳ್ಳಿ. ಅದು ಹಸಿದಲ್ವ, ಅದಕ್ಕೆ ಒಂದು 1 ಮಿನಿಟ್ ತನಕ ಚೆನ್ನಾಗಿ ಅದರಲ್ಲಿ ಒಗ್ಗರಣೆಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಸೊ ಹಸಿ ವಾಸನೆ ಹೋಗಿ ಅದು ಗಮ್ಮಂತ ಪರಿಮಳಯುಕ್ತ ಆಗುತ್ತೆ, ಆಯ್ತಲ್ಲ. ಈಗ ಅನ್ನ ಹಾಕ್ಕೊಳ್ಳಿ. ಕುಕ್ ಮಾಡಿಟ್ಟಿದ್ದೀನಿ ಬಾಸುಮತಿ ಅಕ್ಕಿ ಅನ್ನ, 1.5 ಕಪ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ನಾನೊಂದು ಸ್ವಲ್ಪ ಜಾಸ್ತಿ ಕುಕ್ ಮಾಡಿಟ್ಟಿದ್ದೀನಿ, ಪರವಾಗಿಲ್ಲ, ಒಂದು 1.5 ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಮಸಾಲೆಗೆ 1.5 ಕಪ್ ಸಾಕು. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಜೆಂಟ್ಲಾಗಿ ಮಿಕ್ಸ್ ಮಾಡಿ, ಸೊ ದಟ್ ಅಗಳೆಲ್ಲ ಮುರಿದೇ ಇರೋ ಹಾಗೆ. ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಲಿಂಬೆಹಣ್ಣು ಹಿಂಡ್ಕೊಳ್ಳಿ. 1/2 ಲಿಂಬೆಹಣ್ಣು ಬೇಕಾಗುತ್ತೆ ಹಿಂಡ್ಕೊಂಡು. ಈಗ ಅದಕ್ಕೊಂದು ಮಿಕ್ಸ್ ಕೊಡಿ.
ತುಂಬಾ ಚೆನ್ನಾಗಾಗುತ್ತೆ. ನಾನು ರಾಯ್ತದ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ರಾಯ್ತಕ್ಕೆ ಕೂಡ ನಾನು ಈರುಳ್ಳಿ ಹಾಕಲಿಲ್ಲ, ಅಂದರೆ ಟೋಟಲಿ ನೋ ಆನಿಯನ್ ನೋ ಗಾರ್ಲಿಕ್ ಮಾಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಮೆಂತ್ಯ ಸೊಪ್ಪಿಂದೇ ಕೆಲವು ರೆಸಿಪಿ ಲಿಂಕ್ಸ್ ಹಾಕಿರ್ತೇನೆ, ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ಗಳನ್ನು ಚೆಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಈ ಲಿಂಕ್ನ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.